ಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ. ಮನೆ ಮುಂದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಎಸ್, ಪ್ರತಿನಿತ್ಯ ನಾವು ಆಯುರ್ವೇದೀಯ ದೃಷ್ಟಿಕೋನದಲ್ಲಿ ಅನೇಕ ಮನೆ ಮದ್ದುಗಳನ್ನ ನಿಮಗೆ ತಿಳಿಸ್ತಾ ಬರ್ತಿದ್ದೀನಿ. ಇವತ್ತು ಹೇಳ್ತಕ್ಕಂತಹ ವಿಚಾರ ವಾಮಿಟಿಂಗ್. ಏನಪ್ಪ, ಏನು ಕಾರಣ ಇಲ್ಲದೆ ವಾಂತಿ ಆಗಿಬಿಡುತ್ತೆ? ಎಸ್, ಇದು ಬಹಳ ತಪ್ಪು ಪರಿಕಲ್ಪನೆ. ವಾಂತಿ ಆಗಬೇಕು ಅಂದ್ರೆ ಒಂದು ಸ್ಟಿಮ್ಯುಲೇಷನ್ ಅದಕ್ಕೆ ಇರಲೇಬೇಕು. ನಮಗೆ ಅಸಾಧ್ಯವಾದಂತಹ ಆಹಾರವನ್ನ ನಾವು ಸೇವನೆ ಮಾಡ್ತಿರಬೇಕು. ವಿಶೇಷವಾಗಿ ಪ್ರಜ್ಞಾಪರಾಧದಿಂದ ಸೇವನೆ ಮಾಡತಕ್ಕಂತಹ ಪರಿಸ್ಥಿತಿಗಳು, ಸನ್ನಿವೇಶಗಳು ನಮಗೆ ಹೆಚ್ಚಾಗಿರಬೇಕು ಅಂತಕ್ಕಂಥದ್ದು. ಏನಪ್ಪ ಇದು ಪ್ರಜ್ಞಾಪರಾಧ? ವಿಶೇಷವಾಗಿ ನಾವು ಅಭಿಷಂದಿ ಆಹಾರಗಳನ್ನ, ವಿರುದ್ಧ ಆಹಾರಗಳನ್ನ, ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ ಮೀನು ಮತ್ತೆ ಮೊಸರು, ಫಿಶ್ ಅಂಡ್ ಘೀ, ನೀವು ಒಟ್ಟಿಗೆ ತಗೊಂಡಾಗ ಇಮ್ಮಿಡಿಯೇಟ್ಲಿ ವಾಂತಿ ಆಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ. ಯಾಕಂದ್ರೆ ಇದಕ್ಕೆ ವಿರುದ್ಧ ಆಹಾರ ಅಂತ ಕರಿತೀವಿ. ಹಾಲು, ಜೇನುತುಪ್ಪ ಮತ್ತೆ ತುಪ್ಪ, ಜೇನುತುಪ್ಪ ಮತ್ತೆ ತುಪ್ಪವನ್ನು ನೀವು ಸಮ ಪ್ರಮಾಣದಲ್ಲಿ ತಗೊಂಡ್ರು ಕೂಡ ಇದು ವಿಷವಾಗಿ ಪರಿವರ್ತಿತವಾಗಿ ಸಿಂಪಲ್ ಆಗಿ ವಾಂತಿ ಆಗ್ತಕ್ಕಂತಹ ಪರಿಸ್ಥಿತಿಗಳು ಜಾಸ್ತಿ. ಯಾಕೆ ಎಕ್ಸಾಂಪಲ್ಸ್ ಅನ್ನ ಕೊಡ್ತಿದ್ದೀನಿ ಅಂದ್ರೆ ಸಾತ್ಮ್ಯತೆ ಮತ್ತು ಅಸಾತ್ಮ್ಯತೆ ಅಂತಕ್ಕಂತಹ ಮಾತನ್ನು ಹೇಳ್ತೀವಿ. ಏನಪ್ಪ ಇದು ಸಾತ್ಮ್ಯತೆ ಅಥವಾ ಅಸಾತ್ಮ್ಯತೆ, ಕಂಪ್ಯಾಟಿಬಿಲಿಟಿ ಅಥವಾ ಇನ್ಕಂಪ್ಯಾಟಿಬಿಲಿಟಿ ಅಂತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್, ದ ಫುಡ್ ವಿಚ್ ಇಸ್ ಇನ್ಕಂಪ್ಯಾಟಿಬಲ್, ಯಾವುದು ನಾವು ಆಹಾರವನ್ನ ಸೇವನೆ ಮಾಡಿದಾಗ ಸಮ್ಯಕ್ ಜೀರ್ಣ ಮಾಡಿಕೊಳ್ತಕ್ಕಂತಹ ಶಕ್ತಿ ಸಮರ್ಥತೆ ನಮ್ಮಲ್ಲಿ ನಾವು ಇಟ್ಕೊಂಡಿಲ್ವೋ ಅಂತ ಸಂದರ್ಭದಲ್ಲಿ ನೈಸರ್ಗಿಕವಾದಂತಹ ಒಂದು ರಿಫ್ಲೆಕ್ಸ್ ಅಂದ್ರೆ ಉಲ್ಟಿ ಮಾಡೋದು ಅಥವಾ ವಾಂತಿ ಮಾಡೋದು ಅಂತಕ್ಕಂಥದ್ದು. ಇದು ಬಹಳ ಪಾಸಿಟಿವ್ ಎಲ್ಲಿ? ಪ್ರೆಗ್ನೆನ್ಸಿಯಲ್ಲಿ, ಅರ್ಲಿ ಡೇಸ್ ಆಫ್ ಪ್ರೆಗ್ನೆನ್ಸಿ ಇಟ್ ಇಸ್ ಎ ವೆಲ್ಕಮ್ ಸೈನ್, ಬಿಕಾಸ್ ಒಂದು ಫಾರಿನ್ ಬಾಡಿ ಶರೀರದಲ್ಲಿ ಡೆವಲಪ್ ಆಗ್ತಾ ಇರುತ್ತೆ. ಮಗು ಅಥವಾ ಶಿಶು ಅಥವಾ ಭ್ರೂಣ ಉತ್ಪನ್ನ ಪ್ರಗತಿ ಆಗ್ತಕ್ಕಂತಹ ಸಂದರ್ಭದಲ್ಲಿ ವಾಂತಿ ಆಗ್ತಕ್ಕಂಥ ನೈಸರ್ಗಿಕ ಅಥವಾ ಸಹಜವೇ ಸರಿ ಅಂತ ಹೇಳ್ತೀವಿ. ಆದರೆ ಇನ್ನಿತರರಿಗೆ ಇನ್ನಿತರ ಸಂದರ್ಭಗಳಲ್ಲಿ ಡೆಫಿನೆಟ್ಲಿ ಇದು ಒಂದು ಸಮಂಜಸವಾದಂತಹ ಪ್ರಕ್ರಿಯೆ ಅಲ್ಲ. ಕಂಡ ಕಂಡಲ್ಲಿ ತಿನ್ನೋದು, ವಾಟ್ ಈಸ್ ಸಿಕ್ನೆಸ್ ಅಂತ ಹೇಳಿದಾಗ ಸಿಕ್ಕದ್ದನ್ನ ಸಿಕ್ಕಲ್ಲಿ ಸಿಕ್ಕಂಗೆ ಸಿಕ್ಕಾಪಟ್ಟೆ ತಿಂದಾಗ ಆ ಮನುಷ್ಯಂಗೆ ಸಿಕ್ನೆಸ್ ಬರುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇರ್ತೀನಿ. ಸೊ ಏನನ್ನ ತಿಂತೀವಿ, ವಿಶೇಷವಾಗಿ ಓಪನ್ ಫುಡ್ಸ್ನ, ಕಟ್ ಫ್ರೂಟ್ಸ್ನ, ಓಪನ್ ಆಹಾರಗಳನ್ನ, ಅತಿ ಹೆಚ್ಚಿನ ಬೀದಿ ಬದಿಯ ಕಲುಷಿತ ವಾತಾವರಣದ ಆಹಾರಗಳನ್ನ, ಕಲುಷಿತವಾದಂತಹ ನೀರನ್ನ ಕೂಡ ಖರೀದಿ ಮಾಡಿ ಕುಡಿಬೇಕು. ಮುಂಚೆ ಎಲ್ಲಾನು ಇಮ್ಯೂನ್ ಪವರ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸಿಕ್ಕ ಸಿಕ್ಕಲ್ಲಿ ಬಾವಿಲಿ, ಕೆರೆಯಲ್ಲಿ, ಕುಂಟೆಯಲ್ಲಿ, ನಾವು ನದಿಯಲ್ಲಿ ನೀರು ಕುಡಿತಿದ್ದಾಗ ನಮ್ಗೆ ಯಾವ ಕಾಯಿಲೆನೂ ಬರ್ತಿರಲಿಲ್ಲ. ಇವತ್ತೊಂದು ಸರಳವಾದಂತಹ ನೀರು, ಸಿಂಪಲ್ ಜೀವಜಲ ಅಂತ ನಾವೇನ್ ಕರಿತೀವಿ, ಅದು ಕುಡಿದ್ರೆ ವಾಂತಿ ಆಗುತ್ತೆ ಕಣ್ರಿ. ಅಂದ್ರೆ ನಮ್ಮ ಇಮ್ಯೂನ್ ಲೆವೆಲ್ಸ್ ಎಷ್ಟು ಕಡಿಮೆ ಆಗಿದೆ. ಶರೀರದ ಒಳಗಡೆ ಇರತಕ್ಕಂತಹ ತುಂಬಾ ಶ್ರೇಷ್ಠವಾದಂತಹ ಮೆಡಿಕಲ್ ಫ್ಯಾಕ್ಟರಿ ಇಮ್ಯೂನಿಟಿ ಬೂಸ್ಟಿಂಗ್ ಕೆಪಾಸಿಟಿ, ಅದು ನಮಗೆ ಗಮನೀಯವಾಗಿ ಗಣನೀಯವಾಗಿ ಕಡಿಮೆ ಆಗ್ತಾ ಬರ್ತಿದ್ದಾಗ ಸಮಸ್ಯೆಗಳನ್ನ ಎದುರುಕೊಳ್ತಾ ಇರ್ತೀವಿ. ಸೊ ರೆಮಿಡಿ ಏನು ಅಂತೀರಾ? ಫಸ್ಟ್, ಸರ್ವೇಪಿ ರೋಗ ಮಂದಾಗ್ನ ಒಂದು ಕರಿದೆ, ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರಬೇಕು, ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟೂ, ನಿಧಾನ ಪರಿವರ್ಜನೆ ಮೇವ ಚಿಕಿತ್ಸಾ ಅಂತ. ಪ್ರಜ್ಞಾಪರಾಧ ಅಂದ್ರೆ ಏನ್ ಗೊತ್ತಾ? ಇದಕ್ಕೆ ನಿಧಾನ ಪರಿವರ್ಜನೆಗೆ ಕೊರಿಲೇಟ್ ಮಾಡೋದಾದ್ರೆ ಗೊತ್ತಿದ್ದು ಮಾಡತಕ್ಕಂತಹ ತಪ್ಪು. ಈಗ ಅತಿ ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಸೇವನೆ, ತದನಂತರ ತ್ವರಿತವಾದಂತಹ ಅತಿ ಗುರು ಆಹಾರವನ್ನ ನೀವು ಸೇವನೆ ಮಾಡಿದ್ರೆ ಡೆಫಿನೆಟ್ಲಿ ವಾಂತಿ ಆಗುತ್ತೆ. ಸೊ ಇದಕ್ಕೆ ಪ್ರಜ್ಞಾಪರಾಧ ಅಂತ ಕರಿತೀವಿ. ಪ್ರಜ್ಞಾಪರಾಧ ಅಂದ್ರೆ ನೋಯಿಂಗ್ಲಿ ಡೂಯಿಂಗ್ ದ ರಾಂಗ್ ಥಿಂಗ್, ಗೊತ್ತಿದ್ದು ಮಾಡತಕ್ಕಂತಹ ತಪ್ಪು ಆಹಾರ ಸೇವನಾ ಪದ್ಧತಿಗಳಿಗೆ ಪ್ರಜ್ಞಾಪರಾಧ, ಪ್ರಜ್ಞೆ ಇದ್ದು ಅಪರಾಧ ಮಾಡತಕ್ಕಂಥದ್ದು ಅಂತ ಏನ್ ಕರಿತೀವಿ. ಇದು ಈ ಅಭ್ಯಾಸವನ್ನ ನಾವು ಫಾಲೋ ಮಾಡ್ತಿದ್ರೆ ಡೆಫಿನೆಟ್ಲಿ ಇದು ಒಳ್ಳೆಯ ಅಭ್ಯಾಸ ಅಲ್ಲ, ಒಂದು ದುರಭ್ಯಾಸ ಅಂತ ಪರಿಗಣನೆ ಮಾಡಿ ಇದರಿಂದ ಹೊರಗೆ ಬರತಕ್ಕಂತಹ ಅನಿವಾರ್ಯತೆ ಮತ್ತೆ ಅವಶ್ಯಕತೆ ನಮ್ಮಲ್ಲಿರಬೇಕು. ಸಿಂಪಲ್ ರೆಮಿಡಿ ಫಾರ್ ಎ ಜನರಲೈಸ್ಡ್ ವಾಮಿಟಿಂಗ್ ಏನ್ ಗೊತ್ತಾ? ಇಲ್ಲಿದೆ ರೆಮಿಡೀಸ್, ಗುರುತು ಮಾಡ್ಕೊಳ್ಳಿ. ಬ್ಲಾಕ್ ಸಾಲ್ಟ್ ನಮ್ಮೆಲ್ಲರಿಗೂ ಗೊತ್ತಿದೆ, ಕೃಷ್ಣ ಲವಣ ಅಂತ ಕರಿತೀವಿ. ನೀರು ಗೊತ್ತಿದೆ, ಅಡಿಗೆ ಸೋಡಾ ಗೊತ್ತಿದೆ, ಪೆಪ್ಪರ್ ಗೊತ್ತಿದೆ. ಮೆಣಸ್ರಿ ಒಂದ್ ಚಿಟಿಕೆ, ಕಾಳು ಮೆಣಸು ಒಂದೇ ಒಂದು ಚಿಟಿಕೆ, ಕರಿ ಉಪ್ಪು ಅಥವಾ ಬ್ಲಾಕ್ ಸಾಲ್ಟ್ ಅಂತ ಕರಿತೀವಿ, ಮತ್ತೆ ಅಡಿಗೆ ಸೋಡಾ ಒಂದೇ ಒಂದು ಚಿಟಿಕೆ. ಇದು ಮೂರನ್ನ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಕುಡಿಬೇಕು. ಮುಹುರ್ ಮುಹುರ್ ಸೇವೆ ಏತ್ ಅಂದ್ರೆ ಏನಪ್ಪ, ಮೇಲಿಂದ ಮೇಲೆ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಅತ್ಯಂತ ಅಲ್ಪ ಅಂದ್ರೆ ಒಂದೊಂದ್ಸಲಿಗೂ ಒಂದೊಂದು ಲೋಟ ಕುಡಿದ್ಬಿಡೋದ ಸರ್? ಖಂಡಿತ ತಪ್ಪು. ಗುಟುಕು ಗುಟುಕು ಕುಡಿತಕ್ಕಂಥದ್ದು, ಸುಮಾರು 10-20 ml ಕುಡಿದು ತಿರ್ಗಾ ಒಂದು ಅರ್ಧ ಗಂಟೆ ಗ್ಯಾಪ್ ಬಿಟ್ಟು ಪದೇ ಮತ್ತೆ 10-20 ml ಕುಡಿದ್ರೆ
ಡೆಫಿನೆಟ್ಲಿ ಈ ವಾಮಿಟಿಂಗ್ ಸೆನ್ಸೇಷನ್ ತಂತಾನೆ ಕಡಿಮೆ ಆಗತಕ್ಕಂತಹ ಸಾಧ್ಯತೆ ಬಹಳ ಜಾಸ್ತಿ. ಮೋಸ್ಟ್ ಇಂಪಾರ್ಟೆಂಟ್, ನಾವು ವಾಂತಿ ಆಗ್ತದೆ ಅಂದಾಗ ರಿಫ್ಲೆಕ್ಸ್, ಔಟ್ವರ್ಡ್ ರಿಫ್ಲೆಕ್ಸ್ ಜಾಸ್ತಿ ಇರೋದ್ರಿಂದ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದ್ರವ್ಯವನ್ನ ಸೇವನೆ ಮಾಡಬಾರದು. ಅತಿ ಅಲ್ಪ ಪ್ರಮಾಣದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಮೇಲಿಂದ ಮೇಲೆ ಸೇವನೆ ಮಾಡತಕ್ಕಂತಹ ಪದ್ಧತಿ ಪ್ರಕ್ರಿಯೆಗಳನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಈ ಸಿಂಪಲ್ ರೆಮಿಡಿನ ನೀವು ಟ್ರೈ ಮಾಡಿದ್ರೆ ಯಶಸ್ಸು ನಿಮ್ದಾಗುತ್ತೆ ಅಂತಕ್ಕಂತಹ ಮಾತು. ಸಿಂಪಲ್ ಅಡಿಕೆ ರೀ ಸೆಕೆಂಡ್ ಮೋಸ್ಟ್ ರೆಮಿಡಿ. ಏನು ಮಾಡಬೇಡಿ, ಚೆನ್ನಾಗಿರತಕ್ಕಂತಹ ಅಡಿಕೆ, ಅರ್ಧ ಚೂರು ಅಡಿಕೆ ಬಾಯಲ್ಲಿ ಇಟ್ಕೊಳ್ಳಿ, ಚಪರ್ಸಿ, ಆ ಲಾಲಾಸ್ರಾವನ್ನ ನುಂಗ್ತಾ ಬನ್ನಿ, ಉಗಿಬೇಡಿ. ಅಡಿಕೆಯನ್ನು ನೀವು ತದನಂತರ ಉಗಿಬಹುದು ಅಥವಾ ಅಗದು ತಿನ್ನಬಹುದು, ಅದು ಬೇರೆ ಪ್ರಶ್ನೆ. ಆದರೆ ಅಡಿಕೆ ನಿಮ್ಮ ಲಾಲಾಸ್ರಾವದ ಜೊತೆ ಉತ್ಪನ್ನ ಆಗತಕ್ಕಂತಹ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಲಿಕ್ವಿಡ್ ಏನು ಉತ್ಪನ್ನ ಆಗುತ್ತೆ, ಎನ್ಝೈಮ್ಯಾಟಿಕ್ ಲಿಕ್ವಿಡ್, ಅದು ನಿಮ್ಮ ವಾಮಿಟಿಂಗ್ ಸೆಂಟರ್ನ ಶಾಂತ ಮಾಡತಕ್ಕಂತಹ ಶಕ್ತಿ ಸಮರ್ಥತೆ ಇದೆ ಅಂತಕ್ಕಂಥದ್ದು. ಸಿಂಪಲ್ ನಿಂಬೆ ಹಣ್ಣು ಮೇಲೆ ಒಂದು ಚಿಟಿಕೆ ಉಪ್ಪನ್ನ ಹಾಕೊಂಡು ಫ್ರೆಶ್ಲಿ ಕಟ್ ಇರಬೇಕು. ಫ್ರಿಡ್ಜ್ ಅಲ್ಲಿ ಇಟ್ಟಿರತಕ್ಕಂಥದ್ದು 15 ದಿವಸ ಹಿಂದಿನ ನಿಂಬೆಹಣ್ಣು, ತೀರಾ ಒಣಕ್ಕೆ ಕರಕಲಾಗಿರತಕ್ಕಂಥ ನಿಂಬೆಹಣ್ಣು ನಿಮಗೆ ಅನುಕೂಲ ಆಗೋದಿಲ್ಲ. ತಾಜಾ ನಿಂಬೆಹಣ್ಣನ್ನು ಕಟ್ ಮಾಡಿ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿ ಆ ಉಪ್ಪಿನ ಯುಕ್ತ ಉಪ್ಪು ಯುಕ್ತವಾದಂತಹ ನಿಂಬೆಹಣ್ಣನ್ನ ಮೇಲಿಂದ ಮೇಲೆ ಮೂಗಿನ ಮುಖಾಂತರ ಆಸ್ವಾದನೆ ಮಾಡತಕ್ಕಂಥದ್ದು. ಆಗ್ರಹಣ ಮರ್ದ ಸೇವನ ಮಾಡತಕ್ಕಂತಹ ಮಾತು ಸಂಸ್ಕೃತದಲ್ಲಿ ಹೇಳ್ತೀವಿ. ನೀವು ಸರಿಯಾದಂತಹ ರೀತಿಯಿಂದ ಅದರ ಸ್ಮೆಲ್ ಅನ್ನು ಪರಿಸೀವ್ ಮಾಡ್ತಾ ಇದ್ರೆ ಅರ್ಧ ಔಷಧಿಯನ್ನ ಹೊಟ್ಟೆಗೆ ಸೇವನೆ ಮಾಡತಕ್ಕಂತಹ ಶಕ್ತಿ ತಂತಾನೆ ಆ ಪೊಟೆನ್ಸಿ ಕೆಲಸ ಮಾಡುತ್ತೆ. ಸಿಂಪಲ್ ಆಗಿರ್ತಕ್ಕಂತಹ ಈ ಎಲ್ಲ ರೆಮಿಡೀಸ್ನ ಟ್ರೈ ಮಾಡ್ತಾ ಇದ್ರೆ, ಪ್ರಜ್ಞಾಪರಾಧದಿಂದ ದೂರ ಇದ್ರೆ, ಗೊತ್ತಿದ್ದು ಮಾಡತಕ್ಕಂತಹ ತಪ್ಪುಗಳಿಂದ ನಾವು ದೂರ ಇದ್ರೆ, ಈ ವಾಮಿಟಿಂಗ್ ಸಮಸ್ಯೆಯನ್ನ ಬಹಳ ಸಿಂಪಲ್ ಆಗಿ ನಿಮ್ಮ ಹಂತದಲ್ಲೇ, ನಿಮ್ಮ ಕೈಯಲ್ಲೇ, ನಿಮ್ಮ ಅಡಿಗೆ ಮನೆಯಲ್ಲೇ ನೀವೇ ಸಂಪೂರ್ಣವಾಗಿ ರಿಪೇರಿ ಮಾಡಿಕೊಳ್ಳಬಹುದು ಅಂತಕ್ಕಂತಹ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಗೆ ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.